ಅನಿಸ್ತದೆ. ಈಗ ನನ್ನ ಪ್ರಕಾರ ಮೊದಲೇ ಪ್ರೆಸ್ ಮೀಟ್ ಅನ್ಸುತ್ತೆ. ಸೊ ಕೆಟಿಎಂ ಸಿನಿಮಾ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಟ್ರೈಲರ್ ನೋಡ್ತಿದ್ದೀನಿ. ಆಮೇಲೆ ವಿಭಿನ್ನ ಪಾತ್ರ ಅಂದ್ರೆ ಕಾಮಿಡಿ ಅಂತಾನೆ ಇಲ್ಲ, ಬೇರೆ ರೀತಿಯಾದಂತ ಜಾನರ್ ಇದೀರಾ. ಸಿನಿಮಾ ಬಗ್ಗೆ ಫಸ್ಟ್ ಏನ್ ಹೇಳ್ತೀರಾ? ನನಗೆ ಸಿಕ್ಕಾಪಡೆ ಖುಷಿ ಆಗುತ್ತೆ. ಬಿಗ್ ಬಾಸ್ ಮುಗಿಸಿದ ತಕ್ಷಣನೇ ಸಿನಿಮಾ ಆಫರ್ಗಳು ಬರೋದು, ಅಥವಾ ಡಿಸ್ಕಷನ್ಗಳಾಗೋದು, ಆಮೇಲೆ ಅವಕಾಶಗಳು ಬರೋದು, ಅದು ಬಂದೇ ಬರುತ್ತೆ ಅವಕಾಶಗಳು. ಯಾಕೆಂದರೆ ಅದು ದೊಡ್ಡ ಪ್ಲಾಟ್ಫಾರ್ಮು, ಅಲ್ಲಿಂದ ಬಂದಮೇಲೆ ಒಂದಷ್ಟು ಜನ ನಿರ್ದೇಶಕರು ಗುರುತಿಸ್ತಾರೆ, ಕರೀತಾರೆ, ಮಾಡ್ತಾರೆ, ಅದಿರುತ್ತೆ. ಅದಲ್ಲದೆ ನಾನು ಬಿಗ್ ಬಾಸ್ ಮುಗಿಸ್ಕೊಂಬಂದ ತಕ್ಷಣವೇ ಗಿಚ್ಚಿಗಿಲಿಗಿಲಿಗೆ ಹೋಗ್ತೀನಿ. ಅದಾದಮೇಲೆ ವಾಟ್ ನೆಕ್ಸ್ಟ್ ಅಂತ ಅಂದ ತಕ್ಷಣವೇ ನನಗೋಸ್ಕರನೇ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಐತೆ ಅಂದರೆ ಅದು ಕೆ ಟಿ ಎಮ್ ಸಿನಿಮಾನೇ. ಅದು ಏನು ಸಣ್ಣ ಸಿನಿಮಾ ಅಲ್ಲ, ದೊಡ್ಡ ಸಿನಿಮಾ. ಸಿಕ್ಕಾಬಟ್ಟೆ ಹೋಪ್ ಇರ್ತಕ್ಕಂಥ ಒಂದು ಕ್ಯಾರೆಕ್ಟರ್ನ ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಒಂದು ಪ್ಯೂರ್ಲಿ ಒಂದು ಫ್ರೆಂಡ್ಶಿಪ್ ಹೆಂಗಿರುತ್ತೆ, ಒಂದು ನಾರ್ಮಲ್ ಆಗಿರೋ ಒಂದು ಹುಡುಗ ಒಬ್ಬ ಹೀರೋ ಜೊತೆ ಹೇಗಿರ್ತಾನೆ ಅನ್ನೋದನ್ನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಸಿ ತೋರಿಸಿದರೆ ಅರುಣಣ್ಣ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ನನಗೊಂದು ಖುಷಿ ಆಗುತ್ತೆ, ಯಾಕೆಂದರೆ ಬಿಗ್ ಬಾಸ್ ಮುಗಿಸಿದ ತಕ್ಷಣವೇ ನಾನು ಈ ಮಟ್ಟಿಗೆ ಲಾಂಚ್ ಮಾಡ್ತಾ ಇರೋದು ನಂಗೆ ಭಾರಿ ಖುಷಿ ಆಗ್ತಾ ಇದೆ. ಸಿಕ್ಕಾಬಟ್ಟೆ ಜನರ ಪ್ರೀತಿಯನ್ನು ಗೆದ್ದಿದ್ದೀನಿ. ಸೊ ಈ ಸಿನಿಮಾದಲ್ಲೂ ಕೂಡ ನನ್ನ ಪಾತ್ರ ಜನರ ಪ್ರೀತಿಯನ್ನು ಜನರಿಗೆ ಇಷ್ಟ ಆಗುತ್ತೆ, ಜನರು ನನ್ನ ಪ್ರೀತಿಸ್ತಾರೆ, ನನ್ನನ್ನು ಗೆಲ್ಲಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಈ ಸಿನಿಮಾ ಸಿಕ್ಕಾಬಟ್ಟೆ ಕಷ್ಟಪಟ್ಟು ಮಾಡಿದ್ದಾರೆ ಮೇಡಮ್. ಯಾಕೆಂದರೆ ನನಗೂ ಗೊತ್ತು ಪ್ರೊಡ್ಯೂಸರ್ ಪರ್ಸ್ನಲಿ ಯಾವ್ಯಾವ ಥರ ಅಮೌಂಟ್ಗಳನ್ನ ತಂದು ಈ ಸಿನಿಮಾಗೆ ಹಾಕಿದ್ರು ಅಂತ. ನಿಜವಾಗ್ಲೂ ಅವ್ರು ಗೆಲ್ಲಬೇಕು ಮೇಡಮ್, ಅವ್ರು ಗೆದ್ದರೆ ಅವ್ರು ಇನ್ನೊಂದು ಸಿನಿಮಾ ಮಾಡೋಕ್ಕೆ ಒಂದು ಒಳ್ಳೆ ಒಂದು ಶಕ್ತಿ ಬರುತ್ತೆ. ಯಾಕಂದರೆ ಸಿಕ್ಕಾಬಟ್ಟೆ ಕಷ್ಟಪಟ್ಟಿದ್ದಾರೆ ಸಿನಿಮಾದಲ್ಲಿ, ಮನೆ ಮತ್ತು ಅದು ಇದು ಅಂತ ಸಿಕ್ಕಾಬಟ್ಟೆ ಕಷ್ಟಪಟ್ಟು ದುಡ್ಡು ತಂದು ಹಾಕಿ ಈ ಸಿನಿಮಾನ ಮಾಡಿದ್ದಾರೆ. ದೇವ್ರು ಒಳ್ಳೇದು ಮಾಡಬೇಕು ಅವ್ರಿಗೆ. ದಯವಿಟ್ಟು ಈ ಸಿನಿಮಾನ ನೋಡಿ ಅವ್ರನ್ನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಬಿಗ್ ಬಾಸ್ ಮುಗಿದ್ಮೇಲೆ ನನಗೆ ಈ ಸಿನಿಮಾ ನಿಜವಾಗ್ಲೂ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅಂತಲೇ ಅನ್ಕೋಬೋದು. ಇದು ರಿಲೀಸ್ ಆದಮೇಲೆ ಜನ ನನ್ನನ್ನು ನೋಡಿ ಇಷ್ಟಪಡ್ತಾರೆ, ಇಷ್ಟಪಟ್ಟ ಮೇಲೆ ಇನ್ನೊಂದಷ್ಟು ಸಿನಿಮಾಗಳ ಅವಕಾಶಗಳು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬರೀ ಕಾಮಿಡಿ ಅಲ್ಲ, ಅದಲ್ಲದೆ ಹಿಂಗೂ ಪಾತ್ರ ಮಾಡ್ತಾನೆ ಸಂತು ಅನ್ನೋದನ್ನ ಈ ಸಿನಿಮಾದಲ್ಲಿ ಅರುಣನ್ನು ತೋರಿಸ್ತವ್ರೆ. ಭಾರಿ ಖುಷಿ ಆಗ್ತಾಯಿತ್ತು ಮೇಡಮ್.